ಮಸರಣದ ಹೂವಿಂದ ಚಿತ್ತರಂಗಕ್ಕೆ ಪಾದಾರ್ಪಣೆ ಮಾಡಿ ಮಸರಣಕ್ಕೆ ಹೋದ ನಿರೂಪಣೆಯ ನಕ್ಷತ್ರ. 2024 ಕನ್ನಡ ಚಿತ್ರರಂಗಕ್ಕೆ ಕರಾಳ ವರ್ಷ. ಇಂದು ರಾತ್ರಿ ಅಂದರೆ ಜುಲೈ 11 ರಾತ್ರಿ ಕಳ್ಕೊಂಡಿದ್ದು ಅದೇ ನಿರೂಪಣೆಯ ನಕ್ಷತ್ರ ಅಪರ್ಣ. ಮೊದಲ ಸಿನಿಮಾ ಮಸರಣದ ಹೂವು, ಕೊನೆಯ ಕಾಲ ಕ್ಯಾನ್ಸರ್ ಎಂಬ ಹಾವು. ಕೇವಲ 51 ವರ್ಷಕ್ಕೆ ಅವರನ್ನು ವಿಧಿ ಬಲಿ ಪಡೆದಿದೆ. ಕನ್ನಡ ಚಿತ್ರರಂಗದ ನಟಿ ಹಾಗೂ ನಿರೂಪಣೆಯ ನಕ್ಷತ್ರ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ಇವರಷ್ಟು ಸುಂದರ ಕನ್ನಡ, ಶೇಕಡ 100% ಕನ್ನಡ ಬಳಸುವ ನಿರೂಪಣೆಗೆ ಇವರಿಗೆ ಇವರೇ ಸಾಟಿ. ನಟನೆಯಲ್ಲೂ ಸೈ, ನಿರೂಪಣೆಯಲ್ಲೂ ಸೈ, ನಗಿಸಲು ಸೈ, ಹೀಗೆ ಎಲ್ಲ ಕಡೆ ಸೈ ಎಂದಿದ್ದ ಅಪರ್ಣ ಅವರು ಈಗ ಬಾರದ ಲೋಕವನ್ನ ತಲುಪಿದ್ದಾರೆ. ಈಗ ಅವರ ನೆನಪು ಮತ್ತು ಅವರ ಸುಸುಂದರ ನಿರೂಪಣೆ ಅಷ್ಟೇ ನೆನಪು. ಮಸಣದ ಹೂವಿಂದ ಶುರುವಾದ ಸಿನಿಮಾ, ಮೂಡಲ ಮನೆಯಿಂದ ಶುರುವಾದ ಧಾರಾವಾಹಿ, ಬಿಗ್ ಬಾಸ್ ರಿಯಾಲಿಟಿ ಶೋ, ಮಜಾ ಟಾಕಿಸ್ ಕಾಮಿಡಿ ಶೋ, ಕನ್ನಡ ಎಲ್ಲ ಕ್ಷೇತ್ರದ ನಿರೂಪಣೆ ಹಾಗೂ ಸತತ 8 ಗಂಟೆಗಳ ನಿರೂಪಣೆ ಎಲ್ಲವೂ ಇನ್ನು ನೆನಪು. ಕ್ಯಾನ್ಸರ್ ಕಾಯಿಲೆಯಿಂದ ಅಪರ್ಣ ಇಂದು ಮೃತಪಟ್ಟಿದ್ದಾರೆ. ಈ ವಿಚಾರ ತಿಳಿದು ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್. ಒಂದೇ ಒಂದು ಇಂಗ್ಲಿಷ್ ಪದ ಬಳಸದೆ ಕನ್ನಡದಲ್ಲಿಯೇ ಯಾವುದೇ ಕಾರ್ಯಕ್ರಮವನ್ನು ಲೀಲಾಜಾಲವಾಗಿ ಅಪರ್ಣ ನಡೆಸಿಕೊಡುತ್ತಿದ್ದರು. ಮಜಾ ಟಾಕಿಸ್ ಕಾರ್ಯಕ್ರಮದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದರು. ಕಳೆದ ಕೆಲ ದಿನಗಳಿಂದ ಕ್ಯಾನ್ಸರ್ನಿಂದ ಅಪರ್ಣ ಬಳಲುತ್ತಿದ್ದರು, ಹಾಗಾಗಿ ಅವರು ಎಲ್ಲೂ ಕಾಣಿಸಲಿಲ್ಲ. ಇಂದು ಅಪರ್ಣ ಖ್ಯಾತ ನಿರೂಪಕಿಯ ಸಾವಿನ ವಿಚಾರ ತಿಳಿದು ಇಡೀ ಚಿತ್ರರಂಗವೇ ಕಂಬನಿ ಮಿಡಿಯುತ್ತಿದೆ. ಕೇವಲ 51 ವರ್ಷಕ್ಕೆ ಅಪರ್ಣ ಇಹಲೋಕ ತ್ಯಜಿಸಿದ್ದಾರೆ. ಈ ಸುದ್ದಿ ನಿಜವಾಗಿಯೂ ಅಭಿಮಾನಿಗಳಿಗೆ ಶಾಕಿಂಗ್ ಆಗಿದೆ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಬಿಟ್ಟು ಅಪರ್ಣ ಅವರು ಇಹಲೋಕ ತ್ಯಜಿಸಿದ್ದಾರೆ. ಅಪರ್ಣ ವಸ್ತಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ.